ಈ ಶ್ರಾದ್ದವನ್ನು ಮಾಡುವಂತಹ ಪದ್ಧತಿ ಹೇಗೆ ಅಂತಂದರೆ ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿ ಅನೇಕರು ಅನೇಕ ರೀತಿಯಾದ ಶ್ರಾದ್ದವನ್ನು ಮಾಡ್ತಾರೆ ಈ ಕೆಲವರಲ್ಲಿ ಅನ್ನದ ಉಂಡೆಗಳನ್ನು ಮಾಡಿ ಪಿಂಡ ಪ್ರದಾನ ಅಂತ ಮಾಡ್ತಾರೆ ಆ ಪಿಂಡ ಪ್ರದಾನವನ್ನು ಮಾಡೋದು ಕೂಡ ಬಹಳ ವಿಶೇಷ ಇನ್ನು ಕೆಲವರು ಎಲೆಯನ್ನು ಬಡಿಸಿ ಮೇಲ್ಗಡೆ ಅದನ್ನು ತೆಗೆದುಕೊಂಡು ಹೋಗಿ ಇಡುವಂತಹ ಪದ್ಧತಿ ಕೆಲವರು ಹಸುವಿಗೆ ಏನಾದರೂ ಆಹಾರವನ್ನು ಆ ಎಲ್ಲ ತರಕಾರಿಗಳನ್ನು ಕೊಡುವಂತಹದ್ದು ಅದು ಒಂದು ಪದ್ಧತಿ ಇನ್ನು ಕೆಲವರು ಹಿರಣ್ಯ ಶ್ರಾದ್ದ ದಕ್ಷಿಣೆಯನ್ನು ಯಾರಿಗಾದರೂ ಯೋಗ್ಯರಿಗೆ ದಾನವನ್ನು ಕೊಡುವಂತಹದ್ದು ಅದು ಒಂದು ಪದ್ಧತಿ ಇನ್ನು ಕೆಲವರು ನಮ್ಮ ಕೈಯಲ್ಲಿ ಏನೂ ಇಲ್ಲ ನಾವೇನು ಮಾಡಬೇಕು ಎರಡೂ ಕೈಗಳನ್ನು ಎತ್ತಿ ದಕ್ಷಿಣ ದಿಕ್ಕಿಗೆ ಕೈಯನ್ನು ಎತ್ತಿ ನಾವು ಮರಣ ಹೊಂದಿದಂತಹ ಪಿತೃಗಳ ಹೆಸರನ್ನು ಹೇಳಿ ನಾವು ಬಾಯಿಯನ್ನು ಪಡ್ಕೊಳ್ಬೇಕು ಮೂರು ಬಾರಿ ಅದು ಒಂದು ಶ್ರಾದ್ದ ಈ ರೀತಿಯಾದ ಅನೇಕ ರೀತಿಯಾದ ಶ್ರಾದ್ದವನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ ಈ ಶ್ರಾದ್ದದಲ್ಲಿ ಮಕ್ಕಳು ತೀರಿ ಹೋದಂತಹ ತಂದೆ ತಾಯಿಗಳಿಗೆ ಅನ್ನವನ್ನು ಕೊಡುವಂತಹದ್ದು ನಾವು ಅನ್ನದ ಆ ಪಿತೃಗಳಿಗೆ ಈ ರೀತಿಯಾದ ಶ್ರಾದ್ದಗಳನ್ನು ಮಾಡಿದೆವು ಅಂತಾದರೆ ಅವರು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ आयु प्रजाम धनं विद्याम स्वर्गम मोक्षम सुखानिचा प्रयच्छंदु तथा राज्यम पितरश्च पितामहाः